ವೆಲ್ಕಮ್ ಬ್ಯಾಕ್. ಮಂಡ್ಯ ಕೆಆರ್ಎಸ್ ಡ್ಯಾಮ್ಗೆ ಶುರುವಾಯಿತು ಆತಂಕ ಅನಿಸ್ತು, ಯಾಕೆಂದರೆ ಡ್ಯಾಮ್ ಮೆಟ್ಟಿಲಿನ ಗೋಡೆಯ ಕೆಲ ಕಲ್ಲುಗಳು ಕುಸಿತಾಗೋಗಿದೆ. ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಡ್ಯಾಮ್ನಿಂದ ಬೃಂದಾವನದ ಕಡೆಗೆ ನಿರ್ಮಿಸಿದ್ದ ಮೆಟ್ಟಿಲು ಕಲ್ಲು ಮಣ್ಣಿನಿಂದ ನಿರ್ಮಾಣ ಮಾಡಿದ್ರು. ಆ ಮೆಟ್ಟಿಲು ಸತತ ಮಳೆಯಿಂದಾಗಿ ಏಕಾಏಕಿ ಕುಸಿದಿದೆ ಅಲ್ಲಿ ಕಲ್ಲುಗಳು. ಬ್ರೇಕಿಂಗ್ ನ್ಯೂಸ್. ಆ ಕುಸಿದಿರುವ ದೃಶ್ಯ, ಡ್ಯಾಮ್ನಿಂದ ಬೃಂದಾವನದ ಕಡೆಗೆ ಒಂದು ಮೆಟ್ಟಿಲನ್ನು ನಿರ್ಮಾಣ ಮಾಡಿರ್ತಾರೆ, ಅದರ ಕೆಳಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನಿಂದ ನಿರ್ಮಾಣ ಮಾಡಿದಂತಹ ಮೆಟ್ಟಿಲದು ಸತತ ಮಳೆಯಿಂದಾಗಿ ಆ ಕಲ್ಲುಗಳಲ್ಲಿ ಕುಸಿತೋಗಿದೆ. ನಿನ್ನೆ ಸಂಜೆ ಆ ಕಲ್ಲು ಕುಸಿದಿರೋ ಬಗ್ಗೆ ಬಂತು ವರದಿ. ಅದಾದಮೇಲೆ ಇವತ್ತು ಬೆಳಗ್ಗೆ ಕೆಲವೇ ಹೊತ್ತಿನ ಮುಂಚೆ ಅಲ್ಲಿಗೆ ಭೇಟಿ ಕೂಡ ಕೊಟ್ಟರು. ನೀವು ನೋಡ್ತಿರುವಂತಹ ದೃಶ್ಯ, ಹಾಂ ಎಕ್ಸಾಕ್ಟ್ಲಿ ಅದು ಕಲ್ಲು ಕುಸಿದಿದ್ದಲ್ಲ, ಹಾಂ ಅದರ ಎಕ್ಸ್ಕ್ಲೂಸಿವ್ ದೃಶ್ಯ ತೋರಿಸ್ತಾ ಇದ್ದೀವಿ. ಕಲ್ಲು ಕುಸಿದು ಬಿದ್ದಂತಹ ಕ್ಷಣ ಅದು ಸಿ ಸಿ ಟಿ ವಿಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ಹಾಂ ನೀವು ನೋಡ್ತಿರುವಂತಹ ದೃಶ್ಯ, ಕಲ್ಲು ಕುಸಿತೋಗಿದೆ. ರಾತ್ರಿ ಮೇಲೆ ಅಂತಿದ್ರು ಈ ಬಹುಶಃ ಈ ದೃಶ್ಯ ನೋಡಿದ್ರೆ ಆಗಲೇ ಸುಮಲತಾ ಅಂಬರೀಶ್ ಅವರು ಹೇಳ್ತಿದ್ರು ಸಂಜೆ 5:30 ಅಷ್ಟೊತ್ತಿಗೆ ಕುಸಿದಿದೆ ಅಂತ. ಅದು ನಿಜ ಅಂತ ಅನ್ನಿಸ್ತಾ ಇದೆ, ಯಾಕೆಂದರೆ ಅಷ್ಟು ಬೆಳಕಿದೆ ಅಲ್ಲಿ. ಇದು ಸಂಜೆ ಕುಸಿದಿರುವಂತಹ ದೃಶ್ಯ, ಸಡನ್ನಾಗಿ ಅಲ್ಲಿ ಕಲ್ಲು ಮತ್ತು ಕೆ ಆರ್ ಎಸ್ ಕಡೆಗೆ ಅಂದರೆ ಬೃಂದಾವನದ ಕಡೆಗೆ ಇಟ್ಟಿರುವಂಥ ಮೆಟ್ಟಿಲು ಅದರ ಕೆಳಭಾಗ ಕುಸಿದಿರುವಂಥ ದೃಶ್ಯ. ಇವತ್ತು ಬೆಳಗ್ಗೆ ಅಫ್ಕೋರ್ಸ್ ರವೀಂದ್ರ ಶ್ರೀಕಂಠಯ್ಯ ಅವರೆಲ್ಲ ಹೋಗಿದ್ರು, ಏನು ಪ್ರಾಬ್ಲಮ್ ಇಲ್ಲ ಅಂದರು. ಆದರೆ ಕೆ ಆರ್ ಎಸ್ನಲ್ಲಿ ಮೆಟ್ಟಿಲಿನ ಗೋಡೆ ಕುಸಿತ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಪ್ರತಿಕ್ರಿಯೆ ಕೊಟ್ಟರು. ಗೋಡೆ ಕುಸಿತ ಒಂದು ರೆಡ್ ಅಲರ್ಟ್, ಕನ್ನಂಬಾಡಿ ತನ್ನನ್ನು ಕಾಪಾಡಬೇಕು ಅಂತ ಕೂಗಿ ಹೇಳ್ತಾ ಇದೆ. ಇಷ್ಟೆಲ್ಲ ಆದರೂ ಕೆ ಆರ್ ಎಸ್ನಲ್ಲಿ ಏನೂ ರಿಸ್ಕ್ ಇಲ್ಲ ಅಂತ ಕೈಕಟ್ಟಿಕೊರೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ರು. ಸುಮಲತಾ ಅಂಬರೀಶ್ ಅವರು ಏನು ಮಾತಾಡಿದ್ರು ದೆಹಲಿನಲ್ಲಿ ಕೇಳೋಣ, ಬನ್ನಿ. ನೋಡಿ, ನಾನು ಇದನ್ನು ಹೇಳ್ತೇನೆ, ಸರ್ಕಾರ ಏನು ಮಾಡ್ತಿದ್ದಾರೆ ಅವರು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಅಧಿಕಾರಿಗಳು ಏನು ಹೇಳ್ತಾರೆ, ಈಗ ನನಗೇನು ಹೇಳಿದ್ರು ಅದನ್ನೇ ಹೇಳ್ತಾರೆ, ಅದನ್ನು ಅವರು ಆಕ್ಸೆಪ್ಟ್ ಮಾಡಿ ಆ ಒಂದು ಆಧಾರದ ಮೇಲೆ ಅವರು ಮಾತಾಡ್ತಿದ್ದಾರೆ. ಬಟ್ ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿ ನೋಡಿದಾಗ, ಸ್ಥಳೀಯರನ್ನು ಪ್ರಶ್ನಿಸಿದಾಗ, ಈ ರೀತಿ ಒಂದು ಮಾಹಿತಿಯನ್ನು ಪಡೆದಾಗ ನಮಗೆ ಅಲ್ಲಿ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದು ಗೊತ್ತಾಗುತ್ತೆ. ನಾನು ಕೇಳೋದಿಷ್ಟೇ, ಇದೊಂದು ಈ ವಿಷಯ ಆದ ಮೇಲೂ ಕೆ ಆರ್ ಎಸ್ ಡ್ಯಾಮ್ ವಿಷಯದಲ್ಲಿ ನಾವು ಏನೇ ಒಂದು ರಿಸ್ಕ್ ಆಗಲ್ಲ ಅಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ಕೆ ಓಕೆನಾ? ಇಸ್ ಇಟ್ ಓಕೆ ಫಾರ್ ಅಸ್ ಟು ಜಸ್ಟ್ ಕೀಪ್ ಕ್ವೈಟ್ ರಿಗಾರ್ಡಿಂಗ್ ಅವರ್ ಹಿಸ್ಟಾರಿಕಲ್ ಡ್ಯಾಮ್? ಯಾವ ರೀತಿ ಬೇಜವ ಇದು, ಇದರಲ್ಲೆಲ್ಲ ರಾಜಕಾರಣ ಒಂದು ಜೊತೆಗೂಡಿಸಿ ಮಾತಾಡ್ತಾರಲ್ಲ, ಏನು ಆನ್ಸರ್ ಹೇಳ್ತಾರೆ ಇವತ್ತು? ಅಲ್ಲಾಗಿದೆ ಇಲ್ಲ ಆಗಲ್ಲ ಅಂತ ಇನ್ನೂ ಅವ್ರು ಹೇಳ್ತಿರ್ಬೇಕಾದ್ರೆ ಇಟ್ ಜಸ್ಟ್ ಶೋಸ್ ಪ್ಯೂರ್ ಅಂಡ್ ಶಿಯರ್ ಇರ್ರೆಸ್ಪಾನ್ಸಿಬಿಲಿಟಿ ಆನ್ ಇಸ್ ಪಾರ್ಟ್. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಆನ್ಸರ್ ಕೊಡಲೇಬೇಕಾಗಿದೆ. ಸರ್ಕಾರ ಏನಾದರೂ ಅವರಲ್ಲಿ ಈ ಒಂದು ವಿಷಯಕ್ಕೆ ಆ್ಯಕ್ಷನ್ ತಗೊಳ್ಳಲೇಬೇಕಾಗುತ್ತೆ. ನಾನು ಇದನ್ನು ಖಂಡಿತ ಒತ್ತಾಯ ಮಾಡ್ತೀನಿ. ನೋಡಿ, ನಾನು ಇದನ್ನು ಹೇಳ್ತೀನಿ.